ಆತ್ಮೀಯರೇ ನಮಸ್ಕಾರ ಸ್ವಚ್ಛ ಭಾರತದ ಬಗ್ಗೆ ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಆದರೆ ಅದನ್ನು ಪಾಲಿಸ್ತಾ ಇದ್ದೇವಾ ಪಾಲಿಸೋ ಸಲುವಾಗಿ ಯು ಕ್ಯಾನ್ ವಿ ಕ್ಯಾನ್ ನಾವು ನೀವು ಒಟ್ಟುಗೂಡಿ ಕೆಲವೊಂದು ಕೆಲಸ ಮಾಡಬೇಕಾಗಿದೆ ನಾವು ಎಲ್ಲೆಂದರಲ್ಲಿ ಉಗುಳೋದ್ರ ಬಗ್ಗೆ ನಮ್ಮ ಯು ಕ್ಯಾನ್ ವಿ ಕ್ಯಾನ್ನ ಎಲ್ ಎನ್ ಪ್ರಸಾದ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಾಚೀನವಾದ ನಾಗರಿಕತೆಯನ್ನು ಹೊಂದಿರುವ ದೇಶ ಭಾರತ ಪ್ರಪಂಚಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರ್ತಕ್ಕಂಥ ದೇಶ ಭಾರತ ಈ ಭಾರತದ ಬಗ್ಗೆ ನಮಗೆಲ್ಲ ಅತೀವ ಹೆಮ್ಮೆ ಇದೆ 2003ರಲ್ಲಿ ನಾನು ಜರ್ಮನಿಗೆ ಹೋದಾಗ ಅಲ್ಲಿ ಸಂಜೆ ವಾಕಿಂಗ್ ಮಾಡಬೇಕಾದ್ರೆ ಆ ರಸ್ತೆಗಳಲ್ಲಿರುವ ಸೌಂದರ್ಯತೆಯನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು ಭಾರತದಲ್ಲಿ ಯಾಕೆ ಇಷ್ಟೊಂದು ಸುಂದರ ರಸ್ತೆಗಳು ಸುಂದರ ಕಟ್ಟಡಗಳು ಇಲ್ಲ ಭಾರತದಲ್ಲೂ ಸುಂದರ ರಸ್ತೆಗಳು ಸುಂದರ ಕಟ್ಟಡಗಳೇನೋ ಇದೆ ಆದರೆ ಕಂಡ ಕಂಡಲ್ಲಿ ಉಗಿಯುವವರನ್ನು ನೋಡಿದಾಗ ನಮಗೆ ಬಹಳಷ್ಟು ಬೇಜಾರಾಗುತ್ತೆ ನೀವು ಬಸ್ಸಲ್ಲಿ ಹೋಗಬೇಕಾದ್ರೆ ಎಷ್ಟೋ ಜನ ಕಿಟಕಿಯಿಂದ ಹೊರಗಡೆ ಉಗಿಯೋದನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ ಕಾರಲ್ಲಿ ಹೋಗಬೇಕಾದ್ರೆ ಎಷ್ಟೋ ಜನ ಕಾರಿನ ಬಾಗಿಲು ತೆಗೆದು ಹೊರಗಡೆ ಉಗಿಯೋದನ್ನು ನೋಡಿದ್ದೇವೆ ಸ್ಕೂಟರಲ್ಲಿ ಹೋಗಬೇಕಾದ್ರೆ ಎಷ್ಟೋ ಜನ ಉಗಿಯೋದನ್ನು ನೋಡಿದ್ದೇವೆ ನಡೆದುಕೊಂಡು ಹೋಗಬೇಕಾಗಿರೋ ಜನ ಎಲ್ಲೆಂದರಲ್ಲಿ ಉಗಿತಾರೆ ನೀವು ಬಹಳಷ್ಟು ಪಬ್ಲಿಕ್ ಕಟ್ಟಡಗಳಿಗೆ ಹೋಗಿ ನೋಡಿದಾಗ ಅಲ್ಲಿ ಗೋಡೆಯೆಲ್ಲ ಗಲೀಜಾಗಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಈ ಥರ ಉಗಿಯೋದ್ರಿಂದ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ಆರೋಗ್ಯಕ್ಕೆ ಸಹ ನಮಗೆ ತೊಂದರೆ ಆಗುತ್ತೆ ಅನ್ನೋವಂಥದ್ದು ಒಂದು ಅಂಶ ನಾವೆಲ್ಲ ಮನಗಾಣಬೇಕು ಇದನ್ನು ಹೇಗೆ ನಾವು ತಪ್ಪಿಸ್ಬೋದು ನಾವು ಎಷ್ಟೋ ಬಾರಿ ಉಗಿಯೋರ ಹತ್ರ ಹೋಗಿ ಮಾತಾಡಿದಾಗ ಅವರು ನಮ್ಮನ್ನು ನೋಡಿ ನಗ್ತಾರೆ ನಾವು ಹೇಳಿದ್ದನ್ನು ಅವರು ಕೇಳಿಸ್ಕೊಳ್ಳೋದಿಲ್ಲ ಪ್ರತಿರೋಧ ಮಾಡ್ತಾರೆ ನಾವೇನಾದರೂ ಉಗಿಬಾರ್ದು ಅಂತ ಹೇಳಿದ್ರೆ ಹಾಗಾಗಿ ನಾವು ಯು ಕ್ಯಾನ್ ವಿ ಕ್ಯಾನಿಂದ ಶಾಲೆಗಳಲ್ಲಿ ಮಕ್ಕಳ ಹತ್ರ ಈ ನಾಗರಿಕ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅಲ್ಲಿ ಅವರ ಹತ್ರ ಪ್ರತಿದಿನ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾ ಇದ್ದೇವೆ ನಾವು ಕಂಡ ಕಂಡಲ್ಲಿ ಉಗಿಯುವುದಿಲ್ಲ ಹಾಗೆ ಹಿರಿಯರಿಗೆ ಮಕ್ಕಳಿಗೆಲ್ಲ ಗೌರವ ಕೊಡ್ತೇವೆ ಪವರ್ ಸೇವ್ ಮಾಡ್ತೇವೆ ಆಹಾರ ಸೇವ್ ಮಾಡ್ತೇವೆ ಅನ್ನೋಂಥ ಬಹಳಷ್ಟು ಪ್ರತಿಜ್ಞೆಗಳನ್ನು ನಾವು ತಗೊಳ್ತಾ ಇದ್ದೇವೆ ಇದರ ಬದಲು ಇನ್ನೇನಾದರೂ ನಾವು ತಕ್ಷಣ ನಾವು ಈ ಉಗಿಯೋದನ್ನು ನಿಲ್ಲಿಸೋದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೇನು ಅನಿಸುತ್ತೆ ಅಂತಂದರೆ ನಾವು ಏರೋಪ್ಲೇನಲ್ಲಿ ಹೋಗಬೇಕಾದ್ರೆ ವಾಮಿಟ್ ಬ್ಯಾಗ್ ಅಂತ ಒಂದು ಇಡ್ತಾರೆ ಅದೇ ಥರ ಹಿಂದೆ ರಾಜರುಗಳೆಲ್ಲ ಒಂದು ತೂಕ್ದಾನಿ ಅಂತ ಒಂದು ಇಟ್ಕೊಳ್ತಿದ್ರು ಉಗಿಯೋದಕ್ಕೆ ಅಂತಲೇ ಒಂದು ಸಾಧನಗಳನ್ನು ಇಟ್ಕೊಳ್ತಿದ್ರು ಆ ಥರ ಒಂದು ಪುಟ್ಟವಾದ ಬ್ಯಾಗು ಅಥವಾ ಒಂದು ಚಿಕ್ಕ ಬಾಕ್ಸು ಯಾಕೆ ಇಟ್ಕೊಳ್ಬಾರ್ದು ಅದರಲ್ಲಿ ನಾವು ಉಗಿದ್ಬಿಟ್ಟು ಅದನ್ನು ನಂತರ ಯಾವುದಾದ್ರೂ ಒಂದು ಡಸ್ಟ್ಬಿನ್ನಲ್ಲಿ ಹಾಕುವಂಥ ಒಂದು ಪರಿಪಾಠವನ್ನು ಯಾಕೆ ನಾವು ಬೆಳೆಸ್ಕೊಳ್ಬಾರ್ದು ಈ ತರಹದ ಒಂದು ಸಲಹೆಗಳನ್ನು ನೀಡೋದ್ರಿಂದ ಅಕಸ್ಮಾತ್ ಉಗಿಯೋವಂಥವ್ರು ಏನಾದರೂ ಉಗಿಯೋದನ್ನು ಕಡಿಮೆ ಮಾಡಿದ್ರೆ ನಮ್ಮ ಭಾರತದ ರಸ್ತೆಗಳಲ್ಲೂ ಮತ್ತು ಕಟ್ಟಡಗಳಲ್ಲಿರೋ ಸೌಂದರ್ಯವೂ ಹೆಚ್ಚಾಗುತ್ತೆ ನಮ್ಮ ಭಾರತಗಳಿಗೆ ವಿದೇಶಿಯರು ಬಂದಾಗ ಅವರಿಗೂ ಭಾರತವನ್ನು ನೋಡಿ ಹೆಮ್ಮೆ ಆಗುತ್ತೆ ಹಾಗಾಗಿ ನಾವು ಈ ಒಂದು ನಾಗರಿಕ ಪ್ರಜ್ಞೆಯನ್ನು ಎಲ್ಲ ಕಡೆ ಹರಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ಸ್ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಿಮಗೆಲ್ಲ ಗೊತ್ತಿದೆ ನಮ್ಮ ಡುಂಡಿರಾಜ್ ಏನು ಹೇಳ್ತಾರೆ ಅಂದರೆ ಹೌದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಎಂಜಲು ಹಾರದಂತಿರಬೇಕು ಅಂತ ಹೇಳಿದ್ದಾರೆ ನಮ್ಮ ಎಂಜಲನ್ನ ಎಲ್ಲೆಲ್ಲೋ ಹಾರೋದಕ್ಕೆ ಬಿಡೋದು ಬೇಡ ಯು ಕ್ಯಾನ್ ವಿ ಕ್ಯಾನ್ ನಿಮ್ಮೊಂದಿಗೆ ಇದೆ ನಾಗರಿಕ ಪ್ರಜ್ಞೆಗೋಸ್ಕರ ಯು ಕ್ಯಾನ್ ವಿ ಕ್ಯಾನ್ ನಮಸ್ಕಾರ